ಸ್ವತಂತ್ರ ಸರ್ಕಾರ ರಚನೆ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಅತಂತ್ರ ರಿಸಲ್ಟ್ ಬಂದರೂ ಕೂಡ ನಮ್ಮ ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಕೈಪಡೆ ಇದೆ. ನಿಚ್ಚಳ ಬಹುಮತದ ಸರ್ಕಾರ ಮಾಡುವಂತ ನಂಬಿಕೆ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಚಿವ ಸ್ಥಾನಗಳಿಗಾಗಿ ಸಾಕಷ್ಟು ಕಸರತ್ತನ್ನ ನಡೆಸುತ್ತಾ ಇದ್ದಾರೆ. ಅತಂತ್ರ ಫಲಿತಾಂಶ ಬರಬಹುದು, ಯಾರಿಗೂ ಪೂರ್ಣ ಪ್ರಮಾಣದ ಬಹುಮತ ಸಿಗೋದಿಲ್ಲ ಅನ್ನುವಂತ ಎಕ್ಸಿಟ್ ಪೋಲ್ ನನ್ನೆದಾರೆ ನಾವು ಗಮನಿಸಿದ್ದೀವಿ. ಒಂದು ಎರಡು ಮೂರು ಸಮೀಕ್ಷೆಗಳು ಹೇಳ್ತಾ ಇವೆ ಕಾಂಗ್ರೆಸ್ ಗೆ ಪೂರ್ಣ ಪ್ರಮಾಣದ ಬಹುಮತ ಬರಬಹುದು ಅಂತ ಹೇಳಿ. ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಗೆಲುವಿನ ಸನಿಹಕ್ಕೆ ಬರುತ್ತೆ, ಆದ್ರೆ ಫುಲ್ ಫ್ಲೆಡ್ಜ್ ಆಗಿ ಗೆಲ್ಲೋದಿಲ್ಲ ಅನ್ನೋದು ಸಮೀಕ್ಷೆಗಳ ವರದಿ ಆಗಿದೆ. ಇಷ್ಟೆಲ್ಲಾ ಸಮೀಕ್ಷೆ ಬಂದರೂ ಕೂಡ ಕಾಂಗ್ರೆಸ್ ನಾಯಕರು ಸರ್ಕಾರ ರಚಿಸುವ ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಸ್ವತಂತ್ರ ಬಂದರೂ ಸರಿನೇ, ಅತಂತ್ರ ಬಂದರೂ ಸರಿನೇ, ನಾವು ಸರ್ಕಾರ ರಚಿಸೇ ತೀರ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಕೈಪಡೆ ಸದ್ಯಕ್ಕೆ ಇದೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರಲ್ಲಿ ಈ ವಿಶ್ವಾಸ ಯಾಕೆ, ಏನಿರಬಹುದು ಅಂತ ನೋಡ್ತಾ ಹೋಗೋಣ. ಕಲ್ಯಾಣ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಬರಬಹುದು ಈ ಬಾರಿ ಅನ್ನುವಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ. ಎಕ್ಸಿಟ್ ಪೋಲ್ ಕೂಡ ಅದನ್ನೇ ಹೇಳ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸ್ಥಾನ ಗಳಿಸುವಂತಹ ವಿಶ್ವಾಸವನ್ನ ಕೈ ನಾಯಕರು ಸದ್ಯಕ್ಕೆ ಹೊಂದಿದ್ದಾರೆ. ಲಿಂಗಾಯತ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ನತ್ತ ಬರಬಹುದು ಅನ್ನುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಯಾಕಂದ್ರೆ 2018ರ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಸಿದ್ದರಾಮಯ್ಯ ಏನ್ ಮಾಡಕ್ ಹೋದ್ರಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೊಡೆತ ಬಿತ್ತು. ಆದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಆಲ್ಮೋಸ್ಟ್ ಆಲ್ 5 ವರ್ಷದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಲಿಂಗಾಯತ ಸಮುದಾಯದ ಮತ್ತು ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂತ ವಿಶ್ವಾಸವನ್ನ ನಾಯಕರು ಹೊಂದಿದ್ದಾರೆ. ಭಜರಂಗದಳ ನಿಷೇಧ ವಿಚಾರ ಹೆಚ್ಚು ಪರಿಣಾಮ ಬೀರಲ್ಲ ಅಂತ ಹೇಳಲಾಗ್ತಾ ಇದೆ, ಆ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಅದು ಪರಿಣಾಮ ಬೀರುತ್ತೋ ಬೀರಲ್ವೋ ಅನ್ನೋದು 13ನೇ ತಾರೀಕು ಗೊತ್ತಾಗುತ್ತೆ. ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಸ್ವತಂತ್ರ ಫಲಿತಾಂಶ ಬಂದರೂ ಸರಿನೇ, ಅತಂತ್ರ ಬಂದರೂ ಸರಿನೇ, ನಾವು ಸರ್ಕಾರವನ್ನ ರಚನೆ ಮಾಡೇ ತೀರ್ತೀವಿ ಅನ್ನೋ ವಿಶ್ವಾಸದಲ್ಲಿ ಕೈಪಡೆ ಇದೆ. ಹಾಗಾದ್ರೆ ಇಷ್ಟೊಂದು ಆತ್ಮವಿಶ್ವಾಸ ಹೇಗೆ, ಕಾಂಗ್ರೆಸ್ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ? ಸಭಾ, ನಿನ್ನೆಯಷ್ಟೇ ಕೂಡ 2023 ವಿಧಾನಸಭಾ ಚುನಾವಣೆ ಕೂಡ ಈಗ ನಡೆದಿರುವಂಥದ್ದು. ಚುನಾವಣೋತ್ತರ ಸಮೀಕ್ಷೆಗಳು ಸಹಜವಾಗಿ ಕೂಡ ಅತಂತ್ರ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಒಂದು ಸಮೀಕ್ಷಾ ವರದಿಗಳು ಬಂದಿರುವಂಥದ್ದು. ಅದೇ ಕಾಲಕ್ಕೆ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ ಕೂಡ ಮತ್ತೊಂದು ಅಷ್ಟು ಸಮೀಕ್ಷೆಗಳು ಕೂಡ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಇದೆಲ್ಲದ ನಡುವೆ ಕಾಂಗ್ರೆಸ್ ನಾಯಕರು ಬಲವಾದ ವಿಶ್ವಾಸದಲ್ಲಿದ್ದಾರೆ. ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರನ ನಾವು ರಚನೆ ಮಾಡೇ ಮಾಡುತ್ತೇವೆ ಎನ್ನುವಂತಹ ವಿಶ್ವಾಸದಲ್ಲಿ ಕೂಡ ಈಗ ಇರುವಂಥದ್ದು. ಸೊ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಸೊ ಸರ್ಕಾರ ಬರೋದಿಲ್ಲ, ಅತಂತ್ರ ಆಗುತ್ತೆ ಅನ್ನುವಂಥ ಮಾತನ್ನು ಒಪ್ಪುವುದಕ್ಕೆ ರೆಡಿಯಾಗಿಲ್ಲ. ಸೊ ಸರ್ಕಾರ ರಚನೆ ಆಗೇ ಆಗುತ್ತೆ, ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಿಂದ ಕೂಡ ಇರುವಂಥದ್ದು. ಅದೆಲ್ಲದಕ್ಕೂ ಪ್ರಮುಖವಾಗಿರುವಂತಹ ಕಾರಣ ಅಂತ ಹೇಳೋದಾದರೆ ಮುಖ್ಯವಾಗಿರುವಂಥದ್ದು ಕೂಡ ಅಂದರೆ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಅಚಲವಾದಂಥ ವಿಶ್ವಾಸ ಈಗ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಚುನಾವಣಾ ಫಲಿತಾಂಶದ ಸಂಬಂಧಪಟ್ಟಂಗೆ ನಿನ್ನೆ ಕೂಡ ಚುನಾವಣೆ ನಡೆದಿದೆ. ಸತತವಾಗಿ ಕೂಡ 73% ಕೂಡ ಮತದಾನ ಆಗಿದೆ. ಇದು ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು BJP ವಿರುದ್ಧದ ವಿರೋಧ ಅಲೆ ಇದೆ, ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ನಾಯಕರ ಬಲವಾದ ನಂಬಿಕೆಗೆ ಕಾರಣ ಆಗಿರುವಂಥದ್ದು. ಸೊ ಕಳೆದ ಬಾರಿಯನ್ನು ಕಿತ್ತೂರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಿರೀಕ್ಷೆಯಷ್ಟು ಬರದೇ ಇದ್ದೋದ್ರೂ ಕೂಡ ಈ ಬಾರಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೇವೆ ಅಂತಕ್ಕಂಥ ನಿರೀಕ್ಷೆ ಇರುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿರುವಂಥದ್ದು ಕೂಡ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನವನ್ನು ಗೆಲ್ತೀವಿ ಅನ್ನುವಂಥ ಬಲವಾದ ವಿಶ್ವಾಸ ಕೂಡ ಇದೆ. ನಿನ್ನೆ ಕೂಡ ಸತತವಾಗಿ ಮಾಹಿತಿಗಳನ್ನ ಕಲೆ ಹಾಕುವಂಥ ಒಂದು ಪ್ರಯತ್ನ ಆಗಿದೆ. ಎಲ್ಲ ಜಿಲ್ಲೆಗಳ ನಾಯಕರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಮಾಹಿತಿಗಳನ್ನ ಕೂಡ ಡಾಟಾವನ್ನು ಸಂಗ್ರಹಿಸುವಂಥ ಒಂದು ಕೆಲಸ ಕೂಡ ರಾಜ್ಯ ನಾಯಕರಿಂದ ಆಗಿದೆ. ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಮತದಾನ ಆಗಿದೆ, ಯಾವ ರೀತಿಯ ವಾತಾವರಣ ಇದೆ, ಎಲ್ಲ ಚಿತ್ರಣವನ್ನು ಕೂಡ ಕಾಂಗ್ರೆಸ್ ನಾಯಕರು ತಡರಾತ್ರಿವರೆಗೂ ಕೂಡ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾಗಿ JDS ಒಂದಷ್ಟು ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ ಎನ್ನುವಂಥ ಒಂದು ಮಾಹಿತಿ ಕೂಡ ಈಗ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ. ಎಷ್ಟು ಸ್ಥಾನಗಳು JDSಗೆ ಕಡಿಮೆ ಆಗುತ್ತೋ ಆ ಅಷ್ಟು ಸ್ಥಾನಗಳು ಕಾಂಗ್ರೆಸ್ ಸೇರಲಿದೆ ಎನ್ನುವಂಥ ಬಲವಾದ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು. ಇದು ಕೂಡ ಒಂದು ಕಾರಣ ಆಗಿದೆ. ಮಗದೊಂದು ಕರಾವಳಿ ಭಾಗದಲ್ಲಿ ಕೂಡ ಎಲ್ಲೊಂದು ಕಡೆ ಬಜರಂಗಿ ದಳ ನಿಷೇಧ ವಿಚಾರವಾಗಿ ಒಂದಷ್ಟು ಸ್ಥಾನಗಳನ್ನ ಕಳೆದುಕೊಳ್ಳಬಹುದು ಅಂತಕ್ಕಂಥ ಒಂದು ಆತಂಕ ಇತ್ತು. ಆದರೆ ನಿನ್ನೆ ನಡೆದಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಸೊ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಅನ್ನುವಂತಹ ಅಂಶ ಸಹಜವಾಗಿ ಕೂಡ ಕಾಂಗ್ರೆಸ್ ನಾಯಕರಿಗೆ ಸೇರಿರುವಂಥದ್ದು.
ಈ ಎಲ್ಲಾ ಕಾರಣಗಳಿಗಾಗಿ ಈ ಬಾರಿ ನಾವು ಸರ್ಕಾರವನ್ನ ರಚನೆ ಮಾಡೇ ಮಾಡ್ತೀವಿ ಅನ್ನುವಂತ ಬಲವಾದ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತದ್ದು ಸಭಾ ಈ ವಿಶ್ವಾಸದಲ್ಲಿ ಏನೋ ಇದ್ದಾರೆ ಅದರ ಜೊತೆ ಜೊತೆಗೆ ಹೋಮ್‌ವರ್ಕ್ ಕೂಡ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಹರೀಶ್ ಸಿಎಂ ಯಾರಾಗಬೇಕು ಸಚಿವರನ್ನಾಗಿ ಯಾರನ್ನೆಲ್ಲ ಮಾಡಬೇಕು ಯಾರನ್ನೆಲ್ಲ ಪರಿಗಣಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಕೈಪಡಿಯಲ್ಲಿ ಚರ್ಚೆ ನಡೆದಿದೆಯಂತೆ ಈ ಬಗ್ಗೆ ಏನು ಡೀಟೇಲ್ಸ್ ಇದೆ ನನ್ನಷ್ಟೇ ಚುನಾವಣೆ ನಡೆದಿರುವಂತ ಹಿನ್ನೆಲೆಯಲ್ಲಿ ಕೂಡ ಸಹಜವಾಗಿ ಆ ಸಮೀಕ್ಷಾ ವರದಿಗಳು ಅತಂತ್ರ ಅಥವಾ ಸ್ವತಂತ್ರ ಅಂತ ಏನೇ ಬಂದರೂ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಗಟ್ಟಿಯಾದ ಅಚಲವಾದ ಭರವಸೆ ವಿಶ್ವಾಸ ಕೂಡ ಈಗ ಇರುವಂತದ್ದು ಸೋ ಫಲಿತಾಂಶ ಇನ್ನೇನು ಶನಿವಾರ ಹೊರಬೀಳುವಂತದ್ದು ಆದರೆ ನನ್ನೆ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ಸಹಜವಾಗಿ ಮತದಾನವನ್ನ ಗಮನದಲ್ಲಿ ಇಟ್ಟುಕೊಂಡು ಯಾವ ಯಾವ ಭಾಗದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಸೋ ಯಾವ ರೀತಿ ಮತದಾನ ಆಗಿದೆ ಮತದಾನ ಪ್ರಮಾಣ ಆಗಿರುವಂತದ್ದು ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗ್ತಿದೆ ಇವೆಲ್ಲದರ ಬಗ್ಗೆ ಅವಲೋಕನ ಮಾಡಿರುವಂತ ಬೆನ್ನಲ್ಲೆ ಸಿಎಂ ಮತ್ತೆ ಸಚಿವ ಸ್ಥಾನದ ಗಾದಿಗಾಗಿ ಸಾಕಷ್ಟು ತೆರೆಮರಿಯಲ್ಲಿ ಕೂಡ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಕಸರತ್ತುಗಳು ಕೂಡ ನಡೆಯುತ್ತಿದೆವೆ ಅಂತಕಂತ ಮಾತುಗಳು ಕೇಳಿಬರ್ತಿದ್ದೇವೆ ಈಗಾಗಲೇ ಕೂಡ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಪ್ರಬಲ ಸಿಎಂ ಗಾದಿ ಆಕಾಂಕ್ಷಿಗಳು ಆಗಿರುವಂತದ್ದು ಒಂದು ಅಂತದಲ್ಲಿ ಸಿದ್ದರಾಮಯ್ಯ ಅವರೇ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತದ್ದು ಕೂಡ ಈಗ ದಟ್ಟವಾಗಿ ಹರಿದಾಡ್ತಾ ಇರುವಂತದ್ದು ನಂತರ ಡಿಕೆ ಶಿವಕುಮಾರ್ ಆಗಬಹುದು ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಮುಖ್ಯವಾಗಿ ಸಚಿವ ಸ್ಥಾನದ ವಿಚಾರವಾಗಿ ಈಗಾಗಲೇ ಕೂಡ ಹಲವು ನಾಯಕರು ತಮಗೆ ಸಚಿವ ಸ್ಥಾನವನ್ನು ಒಲಿಯು ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತನ್ನು ನಡೆಸುತ್ತಿದ್ದಾರೆ ಅಂತಕಂತ ಮಾತುಗಳು ಕೇಳಿಬರ್ತಿದ್ದೇವೆ ಯಾಕಂದ್ರೆ ಸಹಜವಾಗಿ ಕೂಡ ಸರ್ಕಾರ ರಚಿಸುತ್ತವೆ ಕಾಂಗ್ರೆಸ್ ಸರ್ಕಾರ ಸೋ ಬಂದೇ ಬರುತ್ತೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೇವೆ ಅನ್ನುವಂತ ಬಲವಾದ ವಿಶ್ವಾಸದ ನಡುವೆಯೂ ಕೂಡ ಹಲವು ನಾಯಕರು ತಮಗೆ ಇಂತಹದ್ದೇ ಖಾತೆ ನಾವು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕನಸುಗಳನ್ನು ಕಾಣ್ತಿದ್ದಾರೆ ಅಂತಕಂತದ್ದು ಅದರ ಜೊತೆಗೆ ಸೋ ಹೊಸ ದಿರಿಸುಗಳನ್ನು ಕೂಡ ಖರೀದಿ ಮಾಡಿ ಈಗಾಗಲೇ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಹಾಗಾಗಿ ಶನಿವಾರ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಸೋ ಈ ಎಲ್ಲ ಕನಸುಗಳು ಏನಿದೆ ಕಾಂಗ್ರೆಸ್ ನಾಯಕರ ಕನಸುಗಳು ಅವೆಲ್ಲವೂ ಕೂಡ ನನಸಾಗುತ್ತಾ ಅಥವಾ ಬೇರೆ ರೀತಿಯಲ್ಲಿ ಯಾವ ಮಜಲನ್ನು ದಾಟುತ್ತೆ ಏನೆಲ್ಲ ಆಗಬಹುದು ಎಲ್ಲವೂ ಕೂಡ ಕುತೂಹಲ ಮೂಡಿಸಿರುವಂಥದ್ದು ಆದರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಬಳಯದಲ್ಲಿ ಸಚಿವ ಸ್ಥಾನ ಮತ್ತು ಸಿಎಂ ಗಾದಿ ವಿಚಾರವಾಗಿ ಸಾಕಷ್ಟು ಕೂಡ ತೆರೆಮರಿಯಲ್ಲಿ ಒಂದಷ್ಟು ಸರ್ಕಸ್ಸು ಕಸರತ್ತುಗಳು ಕೂಡ ನಡೀತಾ ಇರುವಂಥದ್ದು ಯಾವ ಸಚಿವ ಸ್ಥಾನವನ್ನು ಪಡಿಬೇಕು ಯಾವ ಕಥೆಯನ್ನು ಪಡಿಬೇಕು ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕನಸುಗಳು ಕೂಡ ನಾಯಕರಲ್ಲಿ ಚಿಗುರು ಹೊಡೆದಿರುವಂಥದ್ದು ಸಭಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ